ಎಲ್ಲರಿಗೂ ಗೊತ್ತು ನಾನು ಒಳ್ಳೆ ರೆಡ್ ಬಾಲ್ ಪ್ಲೇಯರ್ ಅಂತ, ಮತ್ತು ನನ್ನ ನಂಬರ್ಸ್ ರಣಜಿ ಟ್ರೋಫಿಯಲ್ಲಿ ಪ್ರೂವ್ ಆಗುತ್ತೆ. ಸೊ ಟು ಬಿ ಆನೆಸ್ಟ್, ಆಲ್ ಮೈ ಥ್ರೂಔಟ್ ಮೈ ಕೆರಿಯರ್ ನನಗೆ ಆಲ್ವೇಸ್ ರೆಡ್ ಬಾಲ್ ಅನ್ನ ನೇಮ್ ಇತ್ತು. ಬಟ್ ಈ ವರ್ಷದಿಂದ ನಾನು 3 ಫಾರ್ಮೆಟ್ಸ್ ಆಡೋಣ ಅಂತ ಪ್ಲ್ಯಾನ್ ಇತ್ತು. ಸೊ 1 ಮಂತ್ ಮಹಾರಾಜ ಟ್ರೋಫಿ ಮುಂಚೆ ತುಂಬ ವರ್ಕ್ ಮಾಡಿದ್ದೀನಿ ಪವರ್ ಹಿಟ್ಟಿಂಗ್ ಮೇಲೆ, ಸ್ವಲ್ಪ ಸ್ಟ್ಯಾನ್ಸ್ ಚೇಂಜ್ ಮಾಡಿದ್ದೀನಿ, ಬ್ಯಾಕ್ ಲಿಫ್ಟ್ ಚೇಂಜ್ ಮಾಡಿದ್ದೀನಿ. ಸೊ ಈ ಟೋರ್ನಮೆಂಟಲ್ಲಿ ಐ ಆಮ್ ಹ್ಯಾಪಿ ವಿತ್ ದ ಪರ್ಫಾರ್ಮೆನ್ಸ್ ಆವ್ ಗಿವನ್. ಬಟ್ ಮೇ ಬಿ ಐ ಫೆಲ್ಟ್ 350 ಹೊಡೆದಿದ್ದು ಮತ್ತು ಇನ್ನೊಂದು 30 ಆರ್ಡ್ ಮತ್ತು 30 ಇನ್ನೊಂದು ಆರ್ಡ್ ಹೊಡೆದಿದ್ದು ಒಂದು ದಿಕ್ ಸ್ಕೋರ್ ಕನ್ವರ್ಟ್ ಮಾಡಬೇಕಾಯಿತು. ಮೇ ಬಿ ಒಂದು 100 ಪ್ರವೀನ್ ಈವನ್ ಬೆಟರ್. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಆಬ್ವಿಯಸ್ಲಿ ಮೊಮೆಂಟಮ್ ಅವ್ರ ಕಡೆಗೆ ಇತ್ತು, ಲಾಸ್ಟಲ್ಲಿ ತುಂಬ ರನ್ಸ್ ಹೊಡೆದ್ರು ಅವರು. ಸೊ ಯು ಚೇಸಿಂಗ್ ಅ ಬಿಗ್ ಟಾರ್ಗೆಟ್, ಆಬ್ವಿಯಸ್ಲಿ 190 ಹೊಡಿಬೇಕಾಯಿತು. ಆ್ಯಂಡ್ ಮಯಾಂಕ್ ಬೇರೆ ಥರ್ಡ್ ಓವರ್ ಔಟ್ ಆಗಿದ್ದಾನೆ. ಸೊ ನನ್ನ ಪ್ಲ್ಯಾನ್ ಏನಿರಲಿಲ್ಲ, ಹೋಗಿ ಫಸ್ಟ್ ಒಂದು 10-15 ಬಾಲ್ಸ್ ನಾರ್ಮಲಾಗಿ ಆಡ್ತೀನಿ. ಬಟ್ ಆದಮೇಲೆ ಆಬ್ವಿಯಸ್ಲಿ ಇಷ್ಟ ರನ್ ರೇಟ್ ಜಾಸ್ತಿ ಆದಾಗ ಐ ವಾಂಟೆಡ್ ಟು ಟೇಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್. ಸೊ ಇವತ್ತು ಮ್ಯಾಚ್ಗೆ ನನಗೆ ಮಯಾಂಕ್ ನನ್ನ ಒಂದು ಬ್ಯಾಟ್ ಗಿಫ್ಟ್ ಮಾಡಿದೆ ನನಗೆ. ಸೊ ಐ ವಾಂಟೆಡ್ ಟು ಯೂಸ್ ದಿಸ್ ಬ್ಯಾಟ್ ಟುಡೇ ಆ್ಯಂಡ್ ಐ ಟುಡೇ ಡೆಡಿಕೇಟ್ ದಿಸ್ ನಾಟ್ ಟು ಮಯಾಂಕ್. ಸಿ ಇಟ್ ವಾಸ್ ಆಬ್ವಿಯಸ್ಲಿ ಅ ವೆರಿ ಟಫ್ ಸೀಸನ್ ನಮಗೆ ಕಲ್ಯಾಣಿ ಬ್ಯಾಂಗ್ಳೂರ್ ಬ್ಲಾಸ್ಟರ್ಸ್ಗೆ. ಬಟ್ ಈವನ್ ಥ್ರೂ ಔಟ್ ದ ಟೋರ್ನಮೆಂಟ್, ಇನ್ಸ್ಪೈಟ್ ಆಫ್ ಜಸ್ಟ್ ಒನ್ ವಿನ್, ನಮ್ಮ ಕ್ಯಾಪ್ಟನ್ ಎನರ್ಜಿ ಥ್ರೂ ಔಟ್ ದ ಟೋರ್ನಮೆಂಟ್ ಸಕ್ಕದಾಗಿತ್ತು. ಈಸ್ ಪ್ರಾಬ್ಲಿ ದ ಬೆಸ್ಟ್ ಲೀಡರ್ ಐ ಪ್ಲೇಡ್ ವಿತ್ ಆ್ಯಂಡ್ ಈಸ್ ದ ಮೋಸ್ಟ್ ಇನ್ಸ್ಪೈರಿಂಗ್ ಕ್ರಿಕೆಟರ್ ಐ ಹ್ಯಾವ್ ಮೆಟ್. ಸೊ ಅವರು ತುಂಬ ಹಾರ್ಡ್ ವರ್ಕಿಂಗ್ ಕ್ರಿಕೆಟರ್, ಹಿಸ್ ಪ್ಯಾಷನ್ ಟ್ರಾನ್ಸ್ಲೇಟ್ ಟು ದ ಅದರ್ ಟೀಮ್ ಮೇಟ್ಸ್. ಸೊ ಗ್ರೇಟ್ ಪ್ಲೇಯಿಂಗ್ ವಿತ್ ಮೈ. ಇಲ್ಲಿ ಗೆದ್ದವರೇ ರಾಜ.